ಶ್ರೀರಾಮ ಸಮರ್ಥ ಜೂನ್ 20. ಪ್ರಪಂಚ ಮಾಡಲು ಬರದವನ ಪರಮಾರ್ಥ ಸಡಿಲಾಗುತ್ತದೆ. ತಂದೆ ತಾಯಿಯ ದೋಷ ನೋಡದಿರುವುದು ಸತ್ಪುತ್ರರ ಲಕ್ಷಣವಾಗಿರುವುದು. ತಂದೆ ತಾಯಿಯ ಸಮಾಧಾನ ಇದೇ ಸತ್ಪುತ್ರರ ನಿಜ ಲಕ್ಷಣ. ಸಮಾಧಾನದಲ್ಲಿಟ್ಟು ಅವರನ್ನು ಮಾಡಬೇಕು ಮಾಡಬೇಕಾದದ್ದನ್ನು. ತಾಯಿಯ ಅಂತಃಕರಣ ಕೋಮಲವು, ನಮ್ಮ ದುಃಖದಿಂದ ಅವಳಿಗೆ ದುಃಖವು, ಅವಳನ್ನು ಆನಂದಗೊಳಿಸುವುದು ನಮ್ಮ ಆನಂದವು. ಆದ್ದರಿಂದ ಮಕ್ಕಳಿರಬೇಕು ಸದಾ ಆನಂದದಲ್ಲಿ. ಗೊಂದಲ ಎಬ್ಬಿಸಿಕೊಳ್ಳಬಾರದು ಚಿತ್ತದಲ್ಲಿ. ಮಾತಿನಿಂದ ಸಮಾಧಾನಗೊಳಿಸಬೇಕು ಅವರನ್ನು. ಪ್ರತ್ಯುತ್ತರದಲ್ಲಿ ಅಪಶಬ್ದಗಳಿಂದ ಹೊಂದಬಾರದು ದುಃಖವನ್ನು. ನೌಕರಿ ಚಾಕರಿ ಉದ್ಯೋಗ ದಂಧೆ ಹೊಟ್ಟೆ ಪಾಡಿಗಾಗಿ ಮಾಡಬೇಕಾಗಿದೆ. ಸಂಪಾದಿಸಬೇಕು ನಾವು ಬಹಳಷ್ಟು ದುಡ್ಡನ್ನು. ಆದರೆ ಸುಖದ ಸಾಧನೆ ಎಂದು ತಿಳಿಯಬಾರದು ಅದನ್ನು. ಪ್ರಪಂಚದಲ್ಲಿ ಹಾನಿಯಾಗುವಂಥ ಕೆಲಸ ಮಾಡಬಾರದು. ಅಂಥ ಶಬ್ದ ಮಾತನಾಡಬಾರದು. ಬಂದ ಅತಿಥಿಗೆ ಅನ್ನ ಹಾಕಿರಿ, ಹಾಗೆ ಯಾರನ್ನೂ ಕಳಿಸಬೇಡಿರಿ. ನಿರುತ್ಸಾಹಿ ಆಗಬಾರದು, ನಿರಾಶೆ ಅನಿಸಬಾರದು. ಅತ್ಯಂತ ವ್ಯವಹಾರಕ್ಕನುಸಾರ ನಡೆಯಬೇಕು. ಅದರಲ್ಲಿ ರಾಮನ ಅಧಿಷ್ಠಾನವಿರಬೇಕು. ಯಾರಿಗೆ ಬರಲಿಲ್ಲವೋ ಪ್ರಪಂಚ ಮಾಡಲು, ಅಂಥವರ ಪರಮಾರ್ಥವು ಸಡಿಲು. ಪ್ರಪಂಚದ ಚಿಂತೆಯು ಇದೇ ಪರಮಾರ್ಥಕ್ಕೆ ಹತ್ತಿದ ಕೀಡೆಯು. ಪರಮಾತ್ಮನ ಆಧಾರವು ಯಾರಿಗೆ ಅವಕಾಶವಿಲ್ಲ ಚಿಂತೆಗೆ. ಪಕ್ಕದಲ್ಲಿರಲು ರಾಮನು ದುಃಖದ ಚಿಂತೆಯ ಮಾತೇನು. ನಾನಾರೆಂಬುದನ್ನು ಚಿತ್ತದಲ್ಲಿ ತಿಳಿದವನು ಚಿಂತಾರಹಿತ ವೃತ್ತಿಯವನಾಗುವನು. ರಾಮ ತ್ರಾತಾನೆಂಬ ಭಾವವಿಟ್ಟರೆ ಚಿತ್ತದಲ್ಲಿ ನಿರ್ಭಯತೆ ಬರುವುದು. ಇದೇ ರೀತಿಯಲ್ಲಿ ಯಾರು ಮಾಡಿದರೋ ದೇಹ ರಾಮಾರ್ಪಣ, ಅವರ ಚಿಂತೆಗಿಲ್ಲ ಕಾರಣ. ಕರ್ತ ರಾಮನೆಂದು ಚಿತ್ತದಲ್ಲಿ ತಿಳಿದವನಿಗೆ ಪಾಪ ಪುಣ್ಯದ ಭಯವಿಲ್ಲ ಅವನಿಗೆ. ಪರಮಾತ್ಮನಾದರೂ ಯಾರ ಗೆಳೆಯ, ಅವನಿಗಿಲ್ಲ ಎಲ್ಲೂ ಅಪಾಯ. ನಾನು ಕರ್ತ ಎಂದು ಅನ್ನುವುದು ಸರ್ವ ದುಃಖ ಚಿಂತೆಗೆ ಕಾರಣವಾಗುವುದು. ಆಗಿ ಹೋಯಿತು ಆದದ್ದೆಲ್ಲ, ಆಗುವುದೇನೂ ಯಾರಿಗೂ ತಪ್ಪುವುದಿಲ್ಲ. ಆದ್ದರಿಂದ ಮಾಡಬಾರದು ಚಿಂತೆಯನ್ನು. ಅದಕ್ಕೆ ರಾಮನು ಸಾಕ್ಷಿ ಇರುವನು. ಯಾವುದಾವುದು ನನ್ನದೆಲ್ಲ ತಿಳಿಯಬೇಕು ರಾಮನದು ಅದೆಲ್ಲ. ರಾಮನೇ ಇರುವಾಗ ಕಾಯುವವನು ಚಿಂತೆಗೆ ಕಾರಣ ಉಳಿಯಲಿಲ್ಲವಿನ್ನು. ಮಾಡಬಾರದು ಮಕ್ಕಳ ಮರಿಗಳ ಚಿಂತೆಯನ್ನು. ಪ್ರಸನ್ನಗೊಳಿಸಬೇಕು ಶ್ರೀರಾಮನನ್ನು. ನಮ್ಮ ಪ್ರಪಂಚವು ರಾಮನದೆಂದು ತಿಳಿದು ಯೋಗ್ಯವಲ್ಲ ಚಿಂತೆ ಮಾಡುವುದು. ಶಕ್ಯವಿದ್ದಷ್ಟು ಮಾಡಬೇಕು ನಾಮಸ್ಮರಣೆಯನ್ನು. ನಾವು ಮಾಡಬಾರದು ನಮ್ಮ ಚಿಂತೆಯನ್ನು. ಮಾಡಬೇಕು ಪ್ರಪಂಚ ರಾಮನದೆಂದು ಚಿಂತೆಗಿನ್ನು ಕಾರಣ ಉಳಿಯದು. ಕಾಪಾಡುವವನು ಭಗವಂತನಿರುವಾಗ ಮಾತೇ ಇಲ್ಲ ಚಿಂತೆಗಾಗ. ಆದ್ದರಿಂದ ಮುಖದಲ್ಲಿ ನಾಮ ಚಿತ್ತದಲ್ಲಿ ರಾಮ, ಅವನ ಮನಸ್ಸಿಗಾಗುವುದು ಆರಾಮ. ಸದಾ ಚಿತ್ತದಲ್ಲಿಡಬೇಕು ಒಂದನ್ನು, ಬಿಡಬಾರದು ರಘುಪತಿಯನ್ನು. ಸರ್ವಸಾರಗಳ ಸಾರನು ಭಜಿಸಬೇಕು ಕೇವಲ ರಘುವೀರನನ್ನು. ನೇಮದಲ್ಲಿ ಉತ್ತಮವಾದ ನೇಮು ರಾಮನನ್ನು ಬಿಟ್ಟು ಇರಬಾರದು ನಾವು. ಇಂದಿನ ಮುಖ್ಯ ವಿಚಾರ ಸರ್ವಕರ್ತ ರಾಮನು ಇಡಬೇಕು ಈ ಭರವಸೆಯನ್ನು. ಅಂದರೆ ಚಿಂತೆಗೆ ಕೆಲಸವಿಲ್ಲವಿನ್ನು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.